ರಾಜ್ಯ ಸರ್ಕಾರಕ್ಕೆ ಚೆಲ್ಲಾಟ, ಅಧಿಕಾರಿಗಳಿಗೆ ಪ್ರಾಣ ಸಂಕಟ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರದ ಸರ್ಕಸ್, ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್. ರಾಜ್ಯ ಸರ್ಕಾರಕ್ಕೆ ಚೆಲ್ಲಾಟ, ಅಧಿಕಾರಿಗಳಿಗೆ ಪ್ರಾಣ ಸಂಕಟ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರದ ಸರ್ಕಸ್, ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ಅನ್ನು ಕೊಡಲಾಗ್ತಿದೆ ಅಂತಕ್ಕಂಥ ಒಂದು ವಿಚಾರ. ಈಗ ಗ್ಯಾರಂಟಿಗೆ ಹಣ ಹೊಂದಿಸಲು ಅಧಿಕಾರಿಗಳಿಗೆ ಟ್ಯಾಕ್ಸ್ ಟಾರ್ಗೆಟ್. ಫ್ರೀಡಂ ಟಿವಿಯಲ್ಲಿ ಟ್ಯಾಕ್ಸ್ ಟಾರ್ಗೆಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ಸರ್ಕಾರಕ್ಕೆ ಚೆಲ್ಲಾಟ, ಅಧಿಕಾರಿಗಳಿಗೆ ಪ್ರಾಣ ಸಂಕಟ ಅಂತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರದ ಸರ್ಕಸ್ ಈಗ ನಡೀತಾ ಇದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ನೀಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ. ಈಗ ಗ್ಯಾರಂಟಿ ಹಣ ಹೊಂದಿಸಲು ಅಧಿಕಾರಿಗಳಿಗೆ ಟ್ಯಾಕ್ಸ್ ಟಾರ್ಗೆಟ್. ಈಗ ಫ್ರೀಡಂ ಟಿವಿಯಲ್ಲಿ ಟ್ಯಾಕ್ಸ್ ಟಾರ್ಗೆಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಚೆಲ್ಲಾಟ ಆದರೆ ಅಧಿಕಾರಿಗಳಿಗೆ ಪ್ರಾಣ ಸಂಕಟ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರದ ಸರ್ಕಸ್ ಇನ್ನಿಲ್ಲದಂತೆ ನಡೀತಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ನೀಡಲಾಗ್ತಿದೆ ಅಂತಕ್ಕಂಥ ಒಂದು ಆರೋಪಗಳು ಕೇಳಿಬರ್ತಾ ಇದೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಅಧಿಕಾರಿಗಳಿಗೆ ಟ್ಯಾಕ್ಸ್ ಟಾರ್ಗೆಟ್ ನೀಡಲಾಗಿದೆ. ಫ್ರೀಡಂ ಟಿವಿಯಲ್ಲಿ ಟ್ಯಾಕ್ಸ್ ಟಾರ್ಗೆಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ಲೊಂದು ಕಡೆ ಈಗ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ, ನುಡಿದಂತೆ ನಡೀತೀವಿ ಅಂತ ಕೂಡ ಹೇಳಲಾಗಿದೆ. ಫಲಾನುಭವಿಗಳಿಗೆ ಅದನ್ನು ನೀಡಲು ಕೂಡ ಈಗ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದರೆ ಅದರಿಂದ ಆಗ್ತಕ್ಕಂಥ ಹೊರೆ, ಸರ್ಕಾರವೇ ಹೇಳ್ಕೊಂಡಿರುವಂತೆ ಸುಮಾರು 52,000 ಕೋಟಿ ವರ್ಷಕ್ಕೆ ಈ ಒಂದು ಫ್ರೀಬಿಗಳಿಗೆ ಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಚಾರ. ಸೊ ಹಾಗಾಗಿ ಈಗ ಅಧಿಕಾರಿಗಳಿಗೆ ಒಂದು ರೀತಿ ಸಂಕಟ ಶುರುವಾಗಿದೆ. ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು. ಈಗ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೇನು ಮಾಡಿದೆ, ಜನರಿಗೆ ಅದು ಸಿಗ್ತಾ ಇದೆ, ಆದರೆ ಅದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ ಹೇಳಿ? ಟ್ಯಾಕ್ಸ್ ಅಗೇನ್ ಮತ್ತೆ ಜನರು ಕೊಡಬೇಕು. ಸೊ ಈಗ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಈಗ ಅಧಿಕಾರಿಗಳಿಗೆ, ಈ ಜನರು ಮತ್ತು ಸರ್ಕಾರದ ನಡುವೆ ಇರತಕ್ಕಂಥ ಅಧಿಕಾರಿಗಳಿಗೆ ಈಗ ಪ್ರಾಣ ಸಂಕಟ ಶುರುವಾಗಿದೆ. ಯಾಕೆಂತಂದರೆ ಸರ್ಕಾರ ಜನರಿಗೆ ಮಾತು ಕೊಟ್ಟಿದೆ, ಅದು ನಡೆಸ್ಕೊಳ್ಬೇಕು, ಅದಕ್ಕೆ ಹಣ ಕಲೆಕ್ಟ್ ಮಾಡಬೇಕು. ಅದಕ್ಕೆ ಈಗ ಅಧಿಕಾರಿಗಳಿಗೆ ಸಂಕಟ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರದ ತೆರಿಗೆ ಹೆಚ್ಚಳದ ಸೂತ್ರ. ಅಧಿಕಾರಿಗಳಿಗೆ ಬೇಕಾಬಿಟ್ಟಿ ತೆರಿಗೆ ಸಂಗ್ರಹದ ಗುರಿ ಕೊಟ್ಟ ಸರ್ಕಾರ. ಆಗಿದ್ರೆ ಹೆಚ್ಚಿನ ತೆರಿಗೆ ಸಂಗ್ರಹಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ವೀಕ್ಲಿ ಟಾರ್ಗೆಟನ್ನು ನೀಡಿರ್ತಕ್ಕಂಥದ್ದು ಈಗ ತೆರಿಗೆ ಸಂಗ್ರಹದ ಹೆಸರಲ್ಲಿ ವೀಕ್ಲಿ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ಆರೋಪ. ಈಗ ವೀಕ್ಲಿ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ಎಂಥ ಆರೋಪ ಇದು? ಬಿಬಿಎಂಪಿ ವಲಯ ಆಯುಕ್ತರು, ಜಂಟಿ ಆಯುಕ್ತರಿಗೆ ಟಾರ್ಗೆಟ್ನದ್ದೇ ಈಗ ಟೆನ್ಷನ್ ಶುರುವಾಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರದ ತೆರಿಗೆ ಹೆಚ್ಚಳದ ಸೂತ್ರ. ಅಧಿಕಾರಿಗಳಿಗೆ ಬೇಕಾಬಿಟ್ಟಿ ತೆರಿಗೆ ಸಂಗ್ರಹದ ಗುರಿ ಕೊಟ್ಟಿರುವ ಸರ್ಕಾರ. ಹೆಚ್ಚಿನ ತೆರಿಗೆ ಸಂಗ್ರಹಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ವೀಕ್ಲಿ ಟಾರ್ಗೆಟ್. ಹೆಚ್ಚಿನ ತೆರಿಗೆ ಮೀನ್ಸ್ ಕಲೆಕ್ಟ್ ಆಗದೆ ಇರೋದ್ರಿಂದ ತೆರಿಗೆ ಕಲೆಕ್ಟ್ ಮಾಡಿ ಅಂತ. ತೆರಿಗೆ ಸಂಗ್ರಹದ ಹೆಸರಿನಲ್ಲಿ ವೀಕ್ಲಿ ಟ್ಯಾಕ್ಸ್ ಟಾರ್ಗೆಟ್ ಟಾರ್ಚರ್ ನೀಡಿರ್ತಕ್ಕಂಥ ಆರೋಪ. ಬಿಬಿಎಂಪಿ ವಲಯ ಆಯುಕ್ತರು, ಜಂಟಿ ಆಯುಕ್ತರಿಗೆ ಟಾರ್ಗೆಟ್ನದ್ದೇ ಈಗ ಟೆನ್ಷನ್. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸರ್ಕಾರದ ತೆರಿಗೆ ಹೆಚ್ಚಳದ ಸೂತ್ರ. ಈಗ ಅಧಿಕಾರಿಗಳಿಗೆ ಸಂಕಟ ಆಗಿದೆ. ಅಧಿಕಾರಿಗಳಿಗೆ ಬೇಕಾಬಿಟ್ಟಿ ತೆರಿಗೆ ಸಂಗ್ರಹದ ಗುರಿ ಕೊಟ್ಟಿರೋ ಸರ್ಕಾರ. ಹೆಚ್ಚಿನ ತೆರಿಗೆ ಸಂಗ್ರಹಿಸುವಂತೆ ಪಾಲಿಕೆ ಅಧಿಕಾರಿಗಳಿಗೆ ವೀಕ್ಲಿ ಟಾರ್ಗೆಟನ್ನು ಕೊಡಲಾಗಿದೆ. ತೆರಿಗೆ ಸಂಗ್ರಹದ ಹೆಸರಿನಲ್ಲಿ ವೀಕ್ಲಿ ಟ್ಯಾಕ್ಸ್ ಟಾರ್ಚರ್ ಇದು ನಮಗೆ ಅಂತ ಈಗ ಅಧಿಕಾರಿಗಳು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ವರ್ಷಕ್ಕೆ ಇಷ್ಟು, ಮಂತ್ಲಿ ಇಷ್ಟು, 6 ಮಂತ್ಲಿ ಇಷ್ಟು, ಕ್ವಾರ್ಟರ್ಲಿ, ಟ್ರೈ ಕ್ವಾರ್ಟರ್ಲಿ ಈ ಥರ ಏನಿರ್ತದಲ್ಲ, ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ, ಅಥವಾ 1 ವರ್ಷಕ್ಕಿಷ್ಟು, 6 ತಿಂಗಳಿಗಿಷ್ಟು ಅಂತ ಏನಿರ್ತದಲ್ಲ ತೆರಿಗೆ ಸಂಗ್ರಹದ ಗುರಿ. ಆದರೆ ಈಗ ಅದೆಲ್ಲವೂ ಇಲ್ಲ. ವೀಕ್ಲಿ ಟಾರ್ಗೆಟ್, ಈಗ ವಾರಕ್ಕಿಷ್ಟು, ಒಂದೊಂದು ವಲಯಕ್ಕೆ ಇಷ್ಟಿಷ್ಟು ಅಂತ ನೋಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾವ ರೀತಿ ಅವರು ಒಂದು ಅವರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಬಿಬಿಎಂಪಿ ಅವರು ಅಂತಂದರೆ, ಆರ್ ಆರ್ ನಗರ ವಲಯ ಆಗಿರ್ಬೋದು, ವೆಸ್ಟು, ಯಲಹಂಕ ವಲಯ, ಬೆಳ್ಳಂದೂರು ವಲಯ, ಇಷ್ಟಿಷ್ಟು ಟಾರ್ಗೆಟ್ ಬರಬೇಕಾಗಿರ್ತಕ್ಕಂಥದ್ದು ಇಷ್ಟಿಷ್ಟಿದೆ, ವಾರಕ್ಕೆ ಇಷ್ಟಿಷ್ಟು ಕಲೆಕ್ಟ್ ಮಾಡಬೇಕು ಅಂತ. ವಾರಕ್ಕೆ 25 ಕೋಟಿ, 30 ಕೋಟಿ, ಈ ರೀತಿಯಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು. ಅದನ್ನು ಒಂದು ರೀತಿ ಆರ್ಡ್ರ್ ಮಾಡೋ ರೀತಿಯಲ್ಲಿ ಅದನ್ನು ಬರೆದು ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಅಧಿಕೃತ ಸೂಚನೆ ಅನ್ನೋ ರೀತಿಯಲ್ಲಿ
ಅದಕ್ಕೊಂದು ಸೈನ್ಯೂ ಸಿಲಿಲ್ಲ ಅಷ್ಟೇ, ಒಂದು ಚೋಟ ಸೇನಿದೆ. ಆದರೆ ಅಧಿಕಾರಿಗಳಿಗೆ ಅದು ಈಗ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು ಪಶ್ಚಿಮ ವಲಯದಿಂದ 611 ಕೋಟಿ ಬರಬೇಕು ಅಥವಾ 408 ಕೋಟಿ ಬರಬೇಕು, ಅದರಲ್ಲಿ 25 ಕೋಟಿ ವಾರ ಕಲೆಕ್ಟ್ ಮಾಡಲೇಬೇಕು. ಸೊ ಹಾಗೆ ಈಗ ಅಧಿಕಾರಿಗಳಿಗೆ ಪ್ರಾಣ ಸಂಕಟ ಶುರುವಾಗಿದೆ. ಬಿ ಬಿ ಎಂ ಪಿ ಈಗ ಟ್ಯಾಕ್ಸ್ ಕಲೆಕ್ಷನ್ಗೆ ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈಗ ಹಿರಿಯ ಐ ಎ ಎಸ್ ಅಧಿಕಾರಿ ಮೌನೀಶ್ ಮೋದ್ಗಲ್ ಅವರು ಒಂದು ಯೋಜನೆಯನ್ನು ತಂದಿದ್ರು, ಒನ್ ಟೈಮ್ ಸೆಟಲ್ಮೆಂಟ್ ಅಂತ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚುವರಿ ಇನ್ನು ದಂಡ ಪಾವತಿಸುವಂತಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಸ್ಕೀಮನ್ನು ತಂದಿದ್ರು. ಸಾಕಷ್ಟು ಹಣವನ್ನು ಇವರ ಒಂದು ಆ ಸ್ಕೀಮ್ನಲ್ಲಿ ಕಲೆಕ್ಟ್ ಕೂಡ ಮಾಡಿತ್ತು ಬಿ ಬಿ ಎಂ ಪಿ. ಈ ಹಿಂದೆ ಎಂದೂ ತೆರಿಗೆ ಸಂಗ್ರಹ ಆಗದ ಮಟ್ಟದಲ್ಲಿ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ಸಂಗ್ರಹ ಆಗಿತ್ತು. ಆದರೂ ಇನ್ನೂ ಕೂಡ ಸಾಕಷ್ಟು ಬಾಕಿ ಇದೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಗುರಿಯನ್ನು ಈಗ ನೀಡಲಾಗಿದೆ. ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಟಾರ್ಗೆಟ್ ನೀಡಿರುವ ಮೌನೀಶ್ ಮೌದ್ಗಿಲ್, ಬಿ ಬಿ ಎಂ ಪಿ ಕಂದಾಯ ವಿಶೇಷ ಆಯುಕ್ತ ಮೌನೀಶ್ ಮೌದ್ಗಿಲ್ರಿಂದ ಟಾರ್ಗೆಟನ್ನು ಕೊಡಲಾಗಿದೆ. ಅಧಿಕಾರಿಗಳಿಗೆ ವಾರದ ಟ್ಯಾಕ್ಸ್ ಟಾರ್ಗೆಟ್ ನೀಡಿರುವ ಮೌನೀಶ್ ಮೌದ್ಗಿಲ್, ಸರ್ಕಾರದ ಯೋಜನೆ ಹೆಸರಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಕಿರುಕುಳ ಆರೋಪ ಅಂತ ಕೂಡ ಈಗ ಕೇಳಿಬರ್ತಾ ಇದೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳ ಅಧಿಕಾರಿಗಳಿಗೆ ಈಗ ತೆರಿಗೆ ಸಂಗ್ರಹದ ಗುರಿಯನ್ನು ನೀಡಲಾಗಿದೆ. ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಟಾರ್ಗೆಟ್ ನೀಡಿರುವ ಮನೀಶ್ ಮೌದ್ಗಿಲ್, ಬಿ ಬಿ ಎಂ ಪಿ ಕಂದಾಯ ವಿಶೇಷ ಆಯುಕ್ತ ಆಗಿರ್ತಕ್ಕಂಥ ಮನೀಶ್ ಮೌದ್ಗಿಲ್ರವರು ಈಗ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ವಾರದ ಟ್ಯಾಕ್ಸ್ ಟಾರ್ಗೆಟ್ ನೀಡಿರುವ ಮನೀಶ್ ಮೌದ್ಗಿಲ್, ಸರ್ಕಾರದ ಯೋಜನೆ ಹೆಸರಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಎಲ್ಲೊಂದು ಕಡೆ ಇದು ಕಿರುಕುಳ ಅಂತಕ್ಕಂಥ ಒಂದು ಆರೋಪವನ್ನು ಕೇಳಿಬರ್ತಾ ಇದೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಗುರಿಯನ್ನು ಈಗ ನೀಡಲಾಗಿದೆ. ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಟಾರ್ಗೆಟ್ ನೀಡಿರುವ ಮನೀಶ್ ಮೌದ್ಗಿಲ್, ಬಿ ಬಿ ಎಂ ಪಿ ಕಂದಾಯ ವಿಶೇಷ ಆಯುಕ್ತರಾಗಿರ್ತಕ್ಕಂಥ ಮನೀಶ್ ಮೌದ್ಗಿಲ್ ಈಗ ಅಧಿಕಾರಿಗಳಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ವಾರದ ಟ್ಯಾಕ್ಸ್ ಟಾರ್ಗೆಟನ್ನು ನೀಡಿರುವ ಮನೀಶ್ ಮೌದ್ಗಿಲ್, ಸರ್ಕಾರದ ಯೋಜನೆ ಹೆಸರಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಇದು ಕಿರುಕುಳ ಕೊಡ್ತಾ ಇರ್ತಕ್ಕಂಥ ಕೆಲಸ ಅಂತಕ್ಕಂಥ ಒಂದು ಆರೋಪವನ್ನು ಈಗ ಕೇಳಿಬರ್ತಾ ಇದೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಗುರಿಯನ್ನು ನೀಡಲಾಗಿದೆ. ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹದ ಟಾರ್ಗೆಟ್ ನೀಡಿರುವ ಮನೀಶ್ ಮೌದ್ಗಿಲ್, ಬಿ ಬಿ ಎಂ ಪಿ ಕಂದಾಯ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ರಿಂದ ಈಗ ವಾರದ ಟ್ಯಾಕ್ಸ್ ಕಲೆಕ್ಟ್ ಟಾರ್ಗೆಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಹಿಂದೆ ಬಹಳ ಮುಖ್ಯವಾಗಿ ಒಂದು ಸ್ಕೀಮನ್ನು ಕೂಡ ತಂದಿದ್ರು, ಒನ್ ಟೈಮ್ ಸೆಟಲ್ಮೆಂಟ್ ಅಂತ. ಸೊ ಅಲ್ಲಿ ಸಾಕಷ್ಟು ಜನರು ತೆರಿಗೆಯನ್ನು ಪಾವತಿ ಮಾಡಿ ದಂಡವನ್ನು ರಿಯಾಯಿತಿಯನ್ನು ಕೂಡ ಕೊಡಲಾಗಿತ್ತು. ಆದರೆ ಅಷ್ಟಾದರೂ ಕೂಡ ಸಾಕಷ್ಟು ಜನ ಇನ್ನೂ ಕೂಡ ಟ್ಯಾಕ್ಸನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇನ್ನು ನಾವು ಇದನ್ನೆಲ್ಲ ನೋಡೋದಾದರೆ ಸಾಮಾನ್ಯ ಜನರು ಯಾರೂ ಕೂಡ ಬಿ ಬಿ ಎಂ ಪಿಗೆ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸನ್ನು ಬಾಕಿ ಉಳಿಸ್ಕೊಂಡಿಲ್ಲ. ಆ ಲೆಕ್ಕದಲ್ಲಿ ನಾವು ನೋಡೋದಾದರೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು, ಮಾಲ್ ಓನರ್ಗಳು, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇರ್ತಕ್ಕಂಥವ್ರು ಇಂಥ ಜನನೇ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಇವರಿಗೆ ಮತ್ತೆ ಬೇರೆ ಈಗೇನು ದಾರಿ ಇಲ್ಲ, ಒಂದು ಕಡೆ ಸಂಗ್ರಹ ಮಾಡಲೇಬೇಕು. ಬಿ ಬಿ ಎಂ ಪಿ ಅಂದರೆ ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗಬೇಕು ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದಿಂದ ಬಿ ಬಿ ಎಂ ಪಿಗೆ ಕೊಡಲಿಕ್ಕೆ ಅಷ್ಟೊಂದು ಅನುದಾನಗಳಿರಲ್ಲ. ತಾವೆಲ್ಲ ಗಮನಿಸಿದಾಗೆ ಮಳೆ ಬಂದಾಗ ಯಾವ ಪರಿಸ್ಥಿತಿ ಇರುತ್ತೆ ಬೆಂಗಳೂರು, ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗೆ ಆಹಾಕಾರ, ಮಳೆಗಾಲದಲ್ಲೂ ಕೂಡ ಕುಡಿಯೋ ನೀರಿಗೆ ಆಹಾಕಾರ. ಮಳೆ ನೀರು ಬಂದು ಮನೆಗೆ ನುಗ್ಗಿ, ಸಂಪುಗಳಿಗೆ ನುಗ್ಗಿ, ಎಲ್ಲ ವ್ಯವಸ್ಥೆ ಹಾಳಾಗಿ, ರಸ್ತೆ ಗುಂಡಿಗಳು ಬಿದ್ದು ಎಲ್ಲ ವ್ಯವಸ್ಥೆಗಳು ಹಾಳಾಗಿ ಬೆಂಗಳೂರಲ್ಲಿ ಈಗ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಯೋಜನೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳ ಅಧಿಕಾರಿಗಳಿಗೆ ಟ್ಯಾಕ್ಸ್ ಟಾರ್ಚರ್ ಅಂತಕ್ಕಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ತೆರಿಗೆ ಸಂಗ್ರಹದ ಗುರಿ ನೀಡಲಾಗಿದೆ ಅನ್ನೋದು ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಟಾರ್ಗೆಟ್ ಆರ್ ಆರ್ ನಗರ ವಲಯಕ್ಕೆ ವಾರಕ್ಕೆ 10-15 ಕೋಟಿ ಟ್ಯಾಕ್ಸ್ ಟಾರ್ಗೆಟ್, ಪಶ್ಚಿಮ ವಲಯಕ್ಕೆ 18-20 ಕೋಟಿ ಸಂಗ್ರಹದ ಗುರಿ, ಯಲಹಂಕ ವಲಯಕ್ಕೆ 5-7 ಕೋಟಿ ಟ್ಯಾಕ್ಸನ್ನು ಟಾರ್ಗೆಟ್ ಕೊಡಲಾಗಿದೆ, ಬೊಮ್ಮನಹಳ್ಳಿ ವಲಯಕ್ಕೆ 15-20 ಕೋಟಿ ತೆರಿಗೆ ಸಂಗ್ರಹದ ಗುರಿ, ದಾಸರಹಳ್ಳಿ ವಲಯಕ್ಕೆ ವಾರಕ್ಕೆ 5-6 ಕೋಟಿ ಟ್ಯಾಕ್ಸ್ ಟಾರ್ಗೆಟನ್ನು ನೀಡಲಾಗಿದೆ, ಕಲೆಕ್ಟ್ ಮಾಡಲೇಬೇಕು ಅಂತ. ಮಹದೇವಪುರ ವಲಯಕ್ಕೆ
ವಾರಕ್ಕೆ 25-30 ಕೋಟಿ ಸಂಗ್ರಹದ ಗುರಿಯನ್ನು ನೀಡಲಾಗಿದೆ. ದಕ್ಷಿಣ ವಲಯಕ್ಕೆ ವಾರಕ್ಕೆ 20-25 ಕೋಟಿ ತೆರಿಗೆ ಸಂಗ್ರಹ ಟಾರ್ಗೆಟ್, ಪೂರ್ವ ವಲಯಕ್ಕೆ ವಾರಕ್ಕೆ 25-30 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಕೊಡಲಾಗಿದೆ. ಒಟ್ಟು 8 ವಲಯಗಳಿಗೆ ಈಗ ಎಷ್ಟೆಷ್ಟು ಕಲೆಕ್ಟ್ ಮಾಡಬೇಕಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾರ್ಗೆಟನ್ನು ನಿಗದಿ ಮಾಡಲಾಗಿದೆ. ವಾರಕ್ಕೆ ಒಂದು ವಾರಕ್ಕೆ 8 ವಲಯಗಳಿಂದ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ, ಆರ್ ಆರ್ ನಗರ ವಲಯದಲ್ಲಿ ವಾರಕ್ಕೆ 10-15 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು. ಮತ್ತೊಂದು ಪಶ್ಚಿಮ ವಲಯಕ್ಕೆ ವಾರಕ್ಕೆ 18-20 ಕೋಟಿ ಸಂಗ್ರಹ ಮಾಡಬೇಕು. ಯಲಹಂಕ ವಲಯಕ್ಕೆ 5-7 ಕೋಟಿ ಟ್ಯಾಕ್ಸ್ ಟಾರ್ಗೆಟು. ಬೊಮ್ಮನಹಳ್ಳಿ ವಲಯಕ್ಕೆ 15-20 ಕೋಟಿ ತೆರಿಗೆ ಸಂಗ್ರಹದ ಗುರಿ. ದಾಸರಹಳ್ಳಿಗೆ 5-6 ಕೋಟಿ. ಇನ್ನು ಮಹದೇವಪುರ ವಲಯಕ್ಕೆ 25-30 ಕೋಟಿ. ದಕ್ಷಿಣ ವಲಯಕ್ಕೆ ವಾರಕ್ಕೆ 20-25 ಕೋಟಿ. ಇನ್ನು ಪೂರ್ವ ವಲಯಕ್ಕೆ 25-30 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ ಈಗ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಬಿ ಬಿ ಎಂ ಪಿಯ ಕಂದಾಯ ವಿಶೇಷ ಆಯುಕ್ತರಾಗಿರ್ತಕ್ಕಂಥ ಮನೀಷ್ ಮೌದ್ಗಿಲ್ರವರು ಈ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಸಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಇಲ್ಲಿ ಅಧಿಕಾರಿಗಳಿಗೆ ಸಂಕಟ ಹೌದು, ಮತ್ತೊಂದು ಕಡೆ ಜನರಿಗೂ ಕೂಡ ಸಂಕಟ. ಯಾಕೆಂತಂದರೆ ಕಟ್ಟಲಿಕ್ಕಾಗಲ್ಲ. ಇನ್ನು ಇದು ಭಾಳ ಮುಖ್ಯವಾಗಿ ಈ ಒಂದು ಇಷ್ಟು ಮೊತ್ತದ ಹಣ ಹೆಚ್ಚು ಉಳಿಸ್ಕೊಂಡಿರ್ತಕ್ಕಂಥದ್ದು, ಈ ಹಿಂದೆ ಕೂಡ ನಾವು ಸಾಕಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೀವಿ. ದೊಡ್ಡ ದೊಡ್ಡ ಕಾಂಪ್ಲೆಕ್ಸು, ದೊಡ್ಡ ದೊಡ್ಡ ಮಾಲ್ಗಳು, ದೊಡ್ಡ ದೊಡ್ಡ ಏನು ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿರ್ತಾರೆ, ರೆಸಾರ್ಟ್ಗಳು ಟೈಪ್ ಮಾಡ್ಕೊಂಡಿರ್ತಾರೆ, ಹೋಟೆಲ್ಗಳು ಮಾಡ್ಕೊಂಡಿರ್ತಾರೆ, ಅವರೇ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಭಾಳಷ್ಟಿದೆ. ಸಾಮಾನ್ಯ ಜನರು ಯಾವತ್ತೂ ಕೂಡ ಟ್ಯಾಕ್ಸನ್ನು ಉಳಿಸ್ಕೊಂಡಿಲ್ಲ. ಸಾಮಾನ್ಯ ಜನರು ಒಂದು ತಿಂಗಳು ನೀರು ಬಿಲ್ ಕಟ್ಟಿಲ್ಲ ಅಂತಂದರೆ ಭಯ ಆಗ್ತಾ ಇರ್ತದೆ, ಯಾಕೆ ನೀರು ನಿಲ್ಲಿಸ್ಬಿಡ್ತಾರೋ ಅಂತ. ಒಂದು ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಭಯ ಪಡ್ತಾ ಇರ್ತಾರೆ, ಯಾವಾಗ ಬಂದು ಕರೆಂಟನ್ನು ಕಟ್ ಮಾಡ್ಕೊಂಡು ಹೋಗ್ತಾರೋ ಅಂತ. ಆದರೆ ಈ ದೊಡ್ಡ ದೊಡ್ಡ ಕೋಟಿ ಕುಳಿಗಳಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅವ್ರ ಹತ್ರಕ್ಕೆ ಈ ಅಧಿಕಾರಿಗಳು ಹೋಗೋದೇ ಇಲ್ಲ. ಸೊ ಹಾಗಾಗಿ ಅಂಥ ಅವ್ರನ್ನ ಈಗ ಅವ್ರನ್ನ ಕೊಟ್ಟಿರ್ತಕ್ಕಂಥದ್ದು ಟಾರ್ಗೆಟ್ ಯಾರಿದೆ, ಇದು ಕರೆಕ್ಟಾಗಿ ಅಧಿಕಾರಿಗಳು ಮಾಡಲೇಬೇಕೀಗ. ಕೆಳ ಹಂತದ ಅಧಿಕಾರಿಗಳು ಹೋಗಿ ಕಲೆಕ್ಟ್ ಮಾಡಲೇಬೇಕು. ಸಾಮಾನ್ಯ ಜನರ ಹತ್ರ ವಸೂಲಿ ಮಾಡೋದಲ್ಲ, ಈಗ ದೊಡ್ಡವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡಿ ಅಂತ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಅದು ಈಗ ಕಿರುಕುಳ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಈಗ ಒಂದು ರೀತಿ ಸರ್ಕಾರದ ಒಂದು ಫ್ರೀಬೀನೇ ಇದಕ್ಕೆಲ್ಲ ಎಫೆಕ್ಟ್ ಆಯ್ತು ಅಂತಕ್ಕಂಥದ್ದು, ಈಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗ್ತಿದೆಯಾ? ಇಲ್ಲ, ತೆರಿಗೆ ಕಟ್ಟಲೇಬೇಕಲ್ವಾ? ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇದ್ದರೂ ಕಟ್ಟಬೇಕು, ಇಲ್ಲಾಂದರೂ ಕಟ್ಟಬೇಕು. ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಪ್ರಾಣ ಸಂಕಟ, ಜನರಿಗೂ ಕೂಡ ಸಂಕಟ ಆಗಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಈ ಟಾರ್ಗೆಟನ್ನು ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದು ನಮ್ಮ ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮುಂದೆನೂ ಕೂಡ ಇದನ್ನು ನಾವು ಫಾಲೋ ಮಾಡ್ತೀವಿ.